ಕೊರೋನಾ ವಾರಿಯರ್ಸ್ಗೆ ಹೂ ಹಾಕುವ ಮೂಲಕ ಅವರ ಕೆಲಸಕ್ಕೆ ಗೌರವ ಸಲ್ಲಿಸಿದ ಪತ್ರಕರ್ತ ನಾರಾಯಣ ಸ್ವಾಮಿ. ನೆಲಮಂಗಲ ನ್ಯೂಸ್ ಕನ್ನಡ ಪಾಕ್ಷಿಕ ಪ್ರಕ್ರಿಯೆ 14ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಕನ್ನಡ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಾಗೂ ಕರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗಳಿಗೆ ಸನ್ಮಾನ ಸಲ್ಲಿಸಲಾಯಿತು. ರಾಜ್ಯದಾದ್ಯಂತ ಕರೋನಾ ಮಹಾಮಾರಿಯ ಅಟ್ಟಹಾಸ ಬಲು ಜೋರಾಗಿದ್ದು ಕರೋನಾ ಸೋಂಕು ಕಟ್ಟಿಹಾಕಲು ಹಾಗೂ ಸಾರ್ವಜನಿಕರ ಜೀವ ಉಳಿಸಲು ಕರೋನಾ ವಾರಿಯರ್ಸ್ಗಳು ತಮ್ಮ ಜೀವನವನ್ನು ಲೆಕ್ಕಿಸದೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇಂತಹ ನಿಟ್ಟಿನಲ್ಲಿ ಕರೋನಾ ವಾರಿಯರ್ಸ್ಗಳ ಸೇವೆಯನ್ನು ಗುರುತಿಸಿ ಅಭಿನಂದನೆ ಸಲ್ಲಿಸಲು ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದವರಿಗೆ ಹೂಮಳೆ ಸುರಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಆರ್ ಭಾಸ್ಕರ್ ಪ್ರಸಾದ್ ಅವರು ಆಶಾ ಕಾರ್ಯಕರ್ತರ ಹಾಗೂ ಅಂಗನವಾಡಿ ಕಾರ್ಯಕರ್ತರ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಮೊದಲಿಗೆ ಸುಮಾರು 14 ವರ್ಷಗಳ ಕಾಲ ನೆಲಮಂಗಲ ನ್ಯೂಸ್ ಪತ್ರಿಕೆಯನ್ನ ನಿರಂತರವಾಗಿ ನಡೆಸಿಕೊಂಡಿರುವಂತಹ ಆತ್ಮೀಯ ಮಿತ್ರ ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಮಾತನ ಪ್ರಾರಂಭ ಮಾಡಿದೆ. ಹಾಗೆ ವೇದಿಕೆ ಮೇಲೆ ಹಾಸಿದಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಸಮ್ಮೇಳನಕ್ಕೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡುವುದಾದ್ರೆ ದೇಶದ ಗಡಿಯನ್ನ ಕಾಯ್ತಾ ಇರುವಂತಹ ಸೈನಿಕರು ಒಂದು ಕಡೆ ತಮ್ಮ ಪ್ರಾಣಾರ್ಪಣವನ್ನ ಮಾಡಿಕೊಂಡು ನಮ್ಮನ್ನ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ದೇಶದ ಒಳಗಿನ ಶತ್ರುಗಳಿಂದ ನಮ್ಮನ್ನ ಕಾಪಾಡ್ತಾ ಇದ್ರೆ, ಬಹಳ ಅದಕ್ಕಿಂತಲೂ ಕೂಡ ಬೇಕಾದ ಒಂದು ಸಾಹಸ ಅಂತ ಅನ್ಬೋದು, ಕಣ್ಣಿಗೆ ಕಾಣದಂತಹ ವೈರಸ್ ಅವುಗಳ ವಿರುದ್ಧ ಹೋರಾಟ ಮಾಡ್ತಾ ತಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಈ ದೇಶದ ಜನರನ್ನು ರಕ್ಷಣೆ ಮಾಡೋದ್ರಲ್ಲಿ ಅತಿ ದೊಡ್ಡ ಪಾತ್ರವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಆಶಾ ಕಾರ್ಯಕರ್ತರು ಕೂಡ ಬಹುಶಃ ಇವತ್ತು ಎಲ್ಲರೂ ಕೂಡ ಹೆಮ್ಮೆಯಾಗಿ ಬದುಕ್ತಾ ಇದ್ದಾರೆ ಅಂತಂದ್ರೆ ಅವರ ಸೇವೆಯಿಂದ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ. ಅಂತ ಆಶಾ ಕಾರ್ಯಕರ್ತರನ್ನ ಕರೆಸಿ ಸನ್ಮಾನ ಮಾಡಿ ಅವರಿಗೆ ದಿನಸಿ ಕಿಟ್ಟಿಗಳನ್ನ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮ ಕಟ್ಟಿರುವಂತದ್ದು ಬಹಳ ಸಂತೋಷದ ವಿಚಾರ. ಎರಡನೇದಾಗಿ ಹುಟ್ಟಿದ ಮಗುವಿಗೆ ಎತ್ತ ತಾಯಿ ಮೊದಲನೇ ತಾಯಿ ಆದ್ರೆ ಅವರಿಗೆ ಆಯಿ ತನ್ನ ಕಲಿಸೋದ್ರ ಮೂಲಕ ಮತ್ತೆ ಅವರಿಗೆ ಸುತ್ತು ಮಾಡಿ ತಿನ್ನಿಸೋದ್ರ ಮೂಲಕ ಎರಡನೇ ತಾಯಿಯಾಗಿ ಈ ಸಮಾಜದಲ್ಲಿ ಇದುವರೆಗೂ ಕೂಡ ನಡ್ಕೊಂಡು ಬಂದಿರುವಂತದ್ದು ಅಂಗನವಾಡಿ ಕಾರ್ಯಕ್ರಮ ಅವರಿಗೂ ಕೂಡ ಬಹಳ ಗೌರವವನ್ನು ಅರ್ಪಿಸಬೇಕಾಗಿರುವಂತ ಸಂದರ್ಭ. ಬಹಳ ಒಳ್ಳೆ ನಿರ್ಧಾರವನ್ನು ಮಾಡಿದ್ದಾರೆ ನಾಯಕ ಸ್ವಾಮಿಗಳು ಅವರನ್ನ ಸನ್ಮಾನಿಸುವಂತದ್ದು ಮತ್ತೆ ಆಹಾರದ ಕಿಟ್ಟಿಗಳನ್ನ ವಿತರಣೆ ಮಾಡುವುದು. ಬಹುಶಃ ಮಾಧ್ಯಮಗಳ ಬಗ್ಗೆ ಮಾತಾಡಬೇಕಂದ್ರೆ 2000 ಮಾತ್ರ ಮಾತಾಡಬೇಕು, ಏಕೆಂದ್ರೆ ಮಾಧ್ಯಮದ ಬಗ್ಗೆ ಮಾತಾಡುವಂತಂದ್ರೆ ಇವತ್ತು ಬಹಳ ದೊಡ್ಡ ವಿವಾದ ಅಥವಾ ಅಪಾಯದ ಕೆಲಸ ಮಾಧ್ಯಮಗಳ ಬಗ್ಗೆ ಮಾತಾಡಬೇಕು ಅಂದ್ರೆ. ಇವತ್ತು ಬಹುತೇಕ ಎಲ್ಲೂ ಹೋದವರು ಕೂಡ ಬಹುತೇಕ ಬಹುಶಃ ಎಲ್ಲಾ ಮಾಧ್ಯಮಗಳು ಕೂಡ ಮಾಧ್ಯಮಗಳಾಗಿ ಉಳಿದೆ ಉದ್ಯಮಗಳಾಗಿ ಬದಲಾವಣೆ ಆಗೋಗಿರುವಂತದ್ದು. ಉದ್ಯಮಗಳು ಅಂದ್ರೆ ಬಿಸ್ನೆಸ್ ಮಾಡೋದಕ್ಕೆ ಮಾಧ್ಯಮಗಳೆಲ್ಲರೂ ಕೂಡ ದೊಡ್ಡ ಬಿಸ್ನೆಸ್ ಗಳಾಗಿ ಪರಿವರ್ತನೆ ಆಗೋಗಿರುವಂತದ್ದು. ಸತ್ಯವನ್ನ ಮಾತಾಡುವಂತ ಸಂದರ್ಭದಲ್ಲಿ ಸತ್ಯವನ್ನ ಮಾತಾಡೋದಕ್ಕೂ ಕೂಡ ಹೆದರ್ಕೊಳ್ಳುವಂತಹ ಮಾಧ್ಯಮಗಳಿರುತ್ತೆ ಈ ಕಾಲಘಟ್ಟದಲ್ಲಿ. 14 ವರ್ಷಗಳ ಕಾಲ ಯಾವುದೇ ಸುಳ್ಳುಗಳನ್ನ ಹೇಳಿ ಒಂದು ಮಾಧ್ಯಮವನ್ನು ನಡೆಸೋದು ಬಹಳ ಸವಾಲಿನ ಕೆಲಸ. ಆ ಸವಾಲಿನ ಕೆಲಸವನ್ನು ಮಾಡುವಂತಹ ನಾಯಕರಲ್ಲಿ ಮತ್ತೆ ಅಭಿನಂದನೆ ಸಲ್ಲಿಸ್ತಾ ಬಹುಶಃ ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಮಾಧ್ಯಮಗಳಿಗೆ ಯಾವುದೇ ಜಾತಿ ಇರಬಾರ್ದು, ಧರ್ಮ ಇರಬಾರ್ದು, ಪಕ್ಷ ಇರಬಾರ್ದು, ಭಾಷೆಗಳ ಹಂಗಿರಬಾರ್ದು. ಮಾಧ್ಯಮ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ನೊಂದೊಂದರ ಪರವಾಗಿ ಧ್ವನಿ ಎತ್ತ ಇರಬೇಕು, ಅನ್ಯಾಯ ಮತ್ತು ಸುಳ್ಳು ಇಲ್ಲೇ ಕಂಡರೂ ಕೂಡ ಅದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು. ನನ್ನ ಒಂದು ಉದಾಹರಣೆ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನು ಹಾಕೋತಾರೆ. ಏನಂತ ಅಂದ್ರೆ, ಗುಜರಾತ್ನಲ್ಲಿ ಧೋಲಾವೀರ್ ಅನ್ನುವಂತ ಒಂದು ಸ್ಥಳ ಇದೆ, ಅದು ಬಹುಶಃ ಈ ಹರಪ್ಪ ಮತ್ತು ಮೊಹಂಜೊದ ನಾಗರಿಕತೆ ಇದ್ದಂತ ಸಂದರ್ಭದಲ್ಲಿ ಕಟ್ಟಲ್ಪಟ್ಟಿದಂತ ಒಂದು ನಗರ. ಅದನ್ನ 1967 ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ದೇಶದ ಪುರಾತತ್ವ ಇಲಾಖೆ ಅದನ್ನು ಸಂಶೋಧನೆ ಮಾಡಿ ಉತ್ಖನನ ಮಾಡಿ ತೆಗೆಯುತ್ತೆ. ಭಾರತೀಯ ಪುರಾತತ್ವ ಇಲಾಖೆ ಅದನ್ನ ಒಂದು ಐತಿಹಾಸಿಕ ಸ್ಥಳ ಅಂತ ಗುರುತಿಸಿ 1990 ಇಸ್ವಿಯಲ್ಲಿ ಘೋಷಣೆ ಮಾಡುತ್ತೆ. ಕೇವಲ ಎರಡು ಮೂರು ದಿವಸಗಳ ಹಿಂದೆ ಯುನೆಸ್ಕೋ ಅದನ್ನ ಸಂರಕ್ಷಿಸಬೇಕು ಅಂತ ನೋಡಿ ಯುನೆಸ್ಕೋದ ಪುರಾತತ್ವ ಇಲಾಖೆಗಳ ಡಿಪಾರ್ಟ್ಮೆಂಟ್ ಇದೆ, ಅದರ ಮೂಲಕ ಅದನ್ನ ಒಂದು ಅಂಗೀಕಾರವನ್ನು ನೀಡುತ್ತೆ. ಆ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವಾನ್ವಿತ
ಸತ್ಯನಾಥ್ ಪುಳ್ಳನಾಥ ರಾಮವು ಅನ್ವೇಷಣೆ ಮಾಡಕ್ ಹೋದ್ರೆ ಪ್ರಧಾನಮಂತ್ರಿಗಳು ಹುಟ್ಟಿದ್ದು 1950 ಆ ನಗರವನ್ನ ಪ್ರಪ್ರಥಮ ಬಾರಿಗೆ ಉತ್ಖನನ ಮಾಡಿದ್ದು 1995 ಅಂದ್ರೆ ಅವಾಗಲೇ ಪ್ರಧಾನಮಂತ್ರಿಗಳಿಗೆ 40 ವರ್ಷ ಆಗೋಗಿತ್ತು 40 ವರ್ಷದ ವಿದ್ಯಾರ್ಥಿ ಹೇಗಿದ್ರು 40 ವರ್ಷದ 1995 ಡಿಜಿಟಲ್ ಕ್ಯಾಮೆರಾಗಳು ಬಂದಿದ್ವಾ ಇದು ಮಾಧ್ಯಮಗಳು ಯಾವಾಗಲೂ ಕೂಡ ಮಾತಾಡಬೇಕು ಯಾಕಂದ್ರೆ ತುಂಬಾ ಸಣ್ಣ ವಿಚಾರ ಅಲ್ಲ ಇದು ಯುನೆಸ್ಕೋ ಅಂತ ಬಹುದೊಡ್ಡ ಸಂಸ್ಥೆ ನಮ್ಮ ಭಾರತದ ಒಂದು ನಗರದ ಬಗ್ಗೆ ಮಾತಾಡುವ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೀಗೆ ಮಾತಾಡಿದ್ರೆ ಜಗತ್ತಿನಲ್ಲಿ ನಾವು ತಲೆ ತಗ್ಗಿಸಬೇಕಾಗ್ತದೆ ಒಬ್ಬ ಸುಳ್ಳು ಕೋರ ಪ್ರಧಾನಮಂತ್ರಿ ಇರುವ ದೇಶ ಅಂತ ಅನ್ನುತ್ತೆ ಅನ್ನೋ ವಿಚಾರವನ್ನ ಮಾಧ್ಯಮಗಳು ಪ್ರಧಾನಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಬೇಕು ಆದ್ರೆ ಮಾಧ್ಯಮಗಳು ಯಾವಾಗೂ ಕೂಡ ಅಂತ ಕೆಲಸವನ್ನು ಮಾಡಲಿಲ್ಲ ಯಾಕಂದ್ರೆ ಧೈರ್ಯವನ್ನ ಕಳ್ಕೊಂಡಿರುವಂತ ಮಾಧ್ಯಮಗಳು ಇನ್ನು ಕರ್ನಾಟಕದ ಬೆಟ್ಟಕ್ಕೆ ಬಂತು ಅಂತಂದ್ರೆ ಇವತ್ತಿನ ಮಾಜಿ ಮುಖ್ಯಮಂತ್ರಿ ಗೌರವಾನ್ವಿತ ಯಡಿಯೂರಪ್ಪ 75 ವರ್ಷ ನಿಮ್ಗೆ ಆಯ್ತು ನಿಮಗೆ ರಾಜ್ಯದ ಆಡಳಿತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ರಾಜೀನಾಮೆಯನ್ನು ಪಡೆದರು ಸಂತೋಷ ಪಡೋಣ ಇಡೀ ರಾಜ್ಯದಾದ್ಯಂತ ಇಡೀ ದೇಶದಾದ್ಯಂತ ಇದೇ ರೀತಿಯಾದಂತಹ ಮನೋಭಾವನೆ ಆ ಪಕ್ಷಕ್ಕೆ ಇದ್ದಿದ್ರೆ ಆದ್ರೆ ಕೇರಳದಲ್ಲಿ 81 ವರ್ಷ ಮೀರಿರುವಂತಹ ವ್ಯಕ್ತಿಯನ್ನ ಬಿಜೆಪಿಯಿಂದ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾರೆ ಕರ್ನಾಟಕದಲ್ಲಿ 75 ವರ್ಷ ಆಯ್ತು ನೀವು ಕೆಳಗಡೆ ಅಂತ ಹೇಳಿಸ್ತಾರೆ ಮಾಧ್ಯಮಗಳು ಈ 2 ಬಗೆ ನೀತಿಗಳನ್ನ ಖಂಡಿಸಬೇಕಿದೆ ಯಾವುದೇ ಪಕ್ಷ ಅದನ್ನು ಕೂಡ ಖಂಡಿಸೋದಿಲ್ಲ ಬಹಳ ಸಾಧನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಮತ್ತೆ ಇನ್ನೊಂದು ವಿಚಾರ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಕರ್ನಾಟಕದಲ್ಲಿ ಏನೋ ಸಿಂಗಮ್ ಅಂತ ಹೆಸರು ತಗೊಂಡಿದ್ದ ಅಣ್ಣಾಮಲೈ ಐಪಿಎಸ್ ಅಧಿಕಾರಿ ರಿಟೈರ್ಡ್ ಐಪಿಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಕೆಲಸ ಮಾಡಿ ಕರ್ನಾಟಕದ ಅನ್ನ ತಿಂದು ಇವತ್ತು ಮೇಕೆದಾಟಲ್ಲಿ ಕರ್ನಾಟಕದ ನೀರಾವರಿ ಉದ್ದೇಶಗಳಿಗಾಗಿ ಏನೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿದ್ರೆ ಅದರ ವಿರುದ್ಧ ಉಪವಾಸ ಕೂತಿದ್ದಾರೆ ಬಹುಶಃ ನೀವು ಯಾರು ಕೂಡ ಯಾವ್ದಾದ್ರು ಮಾಧ್ಯಮಗಳಲ್ಲಿ ಅಣ್ಣಾಮಲೈ ಮಾಡ್ತಾ ಇರುವಂತಹ ಹೋರಾಟದ ವಿಷಯವನ್ನು ನೋಡಿದ್ರೆ ನಿಮ್ಮಲ್ಲಿ ನೋಡೋದಿಲ್ಲ ಯಾಕೆಂದ್ರೆ ಮಾಧ್ಯಮಗಳು ಈ ರೀತಿಯಾಗಿ ಮಾಡ್ತಾ ಕರ್ನಾಟಕಕ್ಕೆ ದ್ರೋಹ ಬಗೆಯುವಂತಹ ಒಂದು ವರ್ತನೆಯನ್ನು ತೋರಿಸ್ತಾ ಇರುವ ಅಣ್ಣಾಮಲೈ ಒಂದು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಮುಖ್ಯಸ್ಥರು ಒಂದೇ ಒಂದು ಕಾರಣಕ್ಕೆ ಅವರು ಕರ್ನಾಟಕಕ್ಕೆ ಮಾಡ್ತಾ ಇರುವಂತಹ ದ್ರೋಹವನ್ನ ಇಲ್ಲಿವರೆಗೂ ಕೂಡ ಯಾವ ಮಾಧ್ಯಮಗಳು ಮಾತಾಡಲಿಲ್ಲ ಇಂತ ಒಂದು ಡಬಲ್ ಸ್ಟ್ಯಾಂಡರ್ಡ್ ಇಟ್ಕೊಂಡಿರುವಂತಹ ಮಾಧ್ಯಮಗಳು ಇರುವಂತಹ ಈ ಸಂದರ್ಭದಲ್ಲಿ ಒಂದು ಮಾಧ್ಯಮವನ್ನು ನಿಷ್ಪಕ್ಷಪಾತವಾಗಿ ನಡೆಸುವುದರ ಸಾಹಸದ ಕೆಲಸವೇ ಸರಿ ಅಂತಹ ಸಾಹಸವನ್ನು 14 ವರ್ಷಗಳ ಕಾಲ ನಿರಂತರವಾಗಿ ಮಾಡಿಕೊಂಡಿರುವಂತಹ ನಾರಾಯಣ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಂತರ ಕರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿ ಅವರ ಕೆಲಸಕ್ಕೆ ಗೌರವ ಸಲ್ಲಿಸಿ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು ವಸೀಂ ನ್ಯೂಸ್ 14 ನೆಲಮಂಗಲ